ನೋಡಯ್ಯ, ನಾವು ಯಾವ ಕಾರಣಕ್ಕೂ ಜೆ ಡಿ ಯು ಜೊತೆ ಹೊಂದಾಣಿಕೆ ಮಾಡ್ಕೋ ಪ್ರಶ್ನೆನೇ ಇಲ್ಲ. ನಮಗೆ ಅಂಥ ಅನಿವಾರ್ಯತೆ ಇಲ್ಲ. ನಾವು ಸ್ವತಂತ್ರವಾಗಿ 2023ಕ್ಕೆ ಅಧಿಕಾರಕ್ಕೆ ಬರ್ತೀವಿ. ಈಗಾಗಲೇ ನಮ್ಮ ಕೇಂದ್ರದ ನಾಯಕರು ಅರುಣ್ ಸಿಂಗ್ ಅವರು ಮೊನ್ನೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಯಾವುದು ಹೊಂದಾಣಿಕೆ ಮಾಡ್ಕೋದಿಲ್ಲ ಅಂತೇಳಿ. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಮ್ಮ ಪಕ್ಷಕ್ಕೆ ಅಂತ ಅವಶ್ಯಕತೆ ಅನಿವಾರ್ಯತೆ ಇಲ್ಲ. ಈ ಸ್ಟೇಟ್ಮೆಂಟ್ ಯೋಗೇಶ್ವರ ಅವರದ ಪಕ್ಷದ, ಯಾಕಂದ್ರೆ ತಾವೇ ಈ ಹಿಂದೆ ಆರೋಪವನ್ನು ಮಾಡಿದ್ರಿ. ನಾನು ನನ್ನ ಮಾತಿಗಿಂತ ಕುಮಾರಸ್ವಾಮಿ ಅವರ ಮಾತುಗಳೇ ಕೇಳಿ ಬರ್ತಾ ಇದೆ. ಅದೇನಾದ್ರು ಇರಲಿ, ಈಗ ನಾನು ಹೇಳ್ತೀನಲ್ಲ, ನಾನು ವೈಯಕ್ತಿಕವಾಗಿ ಹೇಳೋದಿಷ್ಟೇ. ಜೆ ಡಿ ಎಸ್ ಇವತ್ತು ನೆಲ ಕಚ್ಚಿದೆ, ಜನಾಭಿಪ್ರಾಯವನ್ನು ಕಳ್ಕೊಂಡಿದೆ. ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಅಸ್ತಿತ್ವ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದವರು ನಮ್ಮ ಸರ್ಕಾರ ಅವ್ರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಇದು ನಮ್ಮ ಪಕ್ಷದ ಬೆಳವಣಿಗೆ ಕುಂಠಿತಗೊಳ್ತದೆ. ಹಾಗಾಗಿ ನಮ್ಮ ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ಬೆಳಿಬೇಕಾದರೆ ನಾವು ಸ್ವತಂತ್ರವಾಗಿರಬೇಕು, ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಜೊತೆ ಕೈ ಜೋಡಿಸಬಾರ್ದು. ಹಿಂದೆ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನು ನೆನಪಿಸ್ತೀನಿ, ಕುಮಾರಸ್ವಾಮಿಗೆ ಶಕ್ತಿ ಕೊಟ್ಟರೆ ಮತ್ತೊಂದು ಸಾರಿ ಇನ್ನೊಂದು ಸಾರಿ ಗಠಬಂಧನ್ ಮಾಡೋಕೆ ಹೋಗ್ತಾರೆ.